ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಕಡುಕರುಣೆ ನೀನೆಂದರೆದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಮ ತಳೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ವ್ಯಾಸರಾಯರು ಬರೆದಿರುವಂತಹ ಗೀತಾಸಾರದಲ್ಲಿ ಆರನೇ ನುಡಿ ಯಾರ ಭಕ್ತಿಯು ಎನ್ನ ಪಾದಾಬ್ಜದಲ್ಲಿ ಘೋರ ಸಂಸಾರ ಯಾತನೆ ಅವರಿಗೆಲ್ಲಿ ಶರೀರವೇ ಕ್ಷೇತ್ರವೆಂದೆಂತು ತಿಳಿಯೋ ಮರೆಯದೆ ಕ್ಷೇತ್ರನೆಂದೆಲ್ಲ ತಿಳಿಯೋ ಶರೀರದೊಳಗಿದ್ದು ಪಾಪಿಲ್ಲ ದುಃಖ ಲೇಪಿಲ್ಲ ಆಕಾಶವು ಎಲ್ಲ ಯಾತರಿಂದ ಹುಟ್ಟಿತೋ ಈ ಗುಣ ಮೂರು ಸದ್ಗುಣ ಕೇಳಯ್ಯ ಫಲ್ಗುಣ ಸುಖ ದುಃಖ ಸಮ ಮಾಡಿ ನೋಡೋಣಾಡೋಣಿ ಬ್ರಹ್ಮನ ನೋಡೋಣ ಸೂರ್ಯ ಚಂದ್ರ ತೇಜ ಯನದಯ್ಯ ಗೂಢ ಕೇಶಯ್ಯ ಅನ್ನ ಪಚನ ಎನದಯ್ಯ ಕೇಳಯ್ಯ ಎನ ಮಾತು ಪಾರ್ಥನೆ ಗೀತಾ ತರ್ಕವ ಹೇಳ್ತಾನೆ ಯಾರ ಭಕ್ತಿ ನನ್ನ ಇದೆಯೋ ಇಲ್ಲಿ ಪರಮಾತ್ಮನ ಹೇಳ್ತಾ ಇದ್ದಾನೆ ನನ್ನ ಪಾದಾಬ್ಜದಲ್ಲಿ ಯಾರಿಗೆ ಭಕ್ತಿ ಇದೆ ಅವರಿಗೆ ಘೋರ ಸಂಸಾರದ ಯಾತನೆ ಇಲ್ಲ ಇದ್ರ ಕಡೆ ಲಕ್ಷ ಕೊಡಿ ಘೋರ ಸಂಸಾರದ ಯಾತನೆ ಬೇಡ ಅಂತಿದ್ದರೆ ಪರಮಾತ್ಮನ ಪಾದಾಬ್ಜದಲ್ಲಿ ಪಾದಾಬ್ಜದಲ್ಲಿ ಅಂದರೆ ಪಾದಕಮಲಗಳಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಇರಬೇಕು ಭಕ್ತಿ ಅಂದ್ರೇನು ನಮ್ಮ ಮನಸ್ಸು ಯಾವಾಗ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನಿಗೆ ಜಾಗ ಕೊಟ್ಟಿರಬೇಕು ಯಾವಾಗಲೂ ನೀನೇ ಸರ್ವೋತ್ತಮ ಸರ್ವಶ್ರೇಷ್ಠ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ಸರ್ವವು ನಿನ್ನಿಂದಲೇ ನಡೀತಾ ಇದೆ ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಿ ಎಲ್ಲರಲ್ಲೂ ಮಾಡಿಸ್ತಾ ಇದ್ದಿ ಅಂತ ಹೇಳಿ ಪ್ರತಿ ಕ್ಷಣಕ್ಕೂ ಅವನಸ್ಮರಣೆ ಇರಬೇಕು ಅಂಥವರಿಗೆ ಈ ಘೋರ ಸಂಸಾರದ ಯಾತನೆ ಆಗೋದಿಲ್ಲ ಅಂತ ಪರಮಾತ್ಮ ತಾನೇ ಹೇಳ್ತಾ ಇದ್ದಾನೆ ಈ ಶರೀರವೇ ಕ್ಷೇತ್ರ ಅಂತ ಹೇಳಿ ಆ ಕ್ಷೇತ್ರದಲ್ಲಿ ನಾನಿದ್ದೇನೆ ಒಂಬತ್ತು ಕೋಟಿ ರೂಪದಿಂದ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಮೂರುವರೆ ಕೋಟಿ ರೋಮಕೋಪಗಳಿವೆ ಅಲ್ಲಿದ್ದಾನೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿದ್ದಾನೆ ಪರಮಾತ್ಮ ಇಷ್ಟು ಒಂಬತ್ತು ಕೋಟಿ ರೂಪದಿಂದ ಇದ್ದು ಇದು ಕ್ಷೇತ್ರ ಅಂತ ಹೇಳ್ತಾ ಇದ್ದಾನೆ ಶರೀರ ಅದಕ್ಕೆ ಹೇಳಿದ್ರು ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲು ಬೇಡ ಅಂತ ಇದೇ ಕ್ಷೇತ್ರ ಆ ಕ್ಷೇತ್ರವನ್ನು ಸರಿಯಾಗಿಡು ಮನಸ್ಸು ಶರೀರ ಎರಡೂ ಸ್ವಚ್ಛಗಿರು ಇಟ್ಟು ಅಲ್ಲಿ ಪರಮಾತ್ಮ ಒಳಗಿರುವ ಪರಮಾತ್ಮ ಅವನ ಕ್ಷೇತ್ರಜ್ಞ ಅವನೇ ಸ್ವಾಮಿ ಅವನನ್ನು ಮರೆಯಬೇಡ ಎಂದು ಯಾವತ್ತೂ ಅವನನ್ನು ಅವನೇ ಕ್ಷೇತ್ರಜ್ಞ ಅವನೇ ಇದ್ದು ನನ್ನ ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆ ನಾನು ಕೇವಲ ಸೂತ್ರದ ಗೊಂಬೆ ಸೂತ್ರಧಾರ ಅವನೇ ಅವನಿಂದಲೇ ಎಲ್ಲ ನಡೀತಾ ಇದೆ ಇದು ಯಾವಾಗಲೂ ನೆನಪಿರಬೇಕು ಅಂತ ಹೇಳ್ತಾ ಇದ್ದಾನೆ ಶರೀರದೊಳಗಿದ್ದೇನೆ ಪಾಪ ಅಂದ್ಕೋಬೇಡ ಯಾಕೆ ಅಂದರೆ ಇದನ್ನು ತಿಳ್ಕೊಂಡಿದ್ರೆ ಪರಮಾತ್ಮ ನನ್ನ ಜೊತೆಗಿದ್ದಾನೆ ಅವನ ಹೆಸರೇ ಪವಿತ್ರ ಮಾಡ್ತಾಯಿದ್ದೆ ಅವನ ಸ್ಮರಣೆ ಇದ್ದೇನೆ ಅದರಿಂದ ಏನು ತಿಳ್ಕೊಬೇಡ ದುಃಖ ಲೇಪಿಲ್ಲ ದುಃಖದ ಲೇಪವೂ ನಿನಗಾಗೋದಿಲ್ಲ ಪಂಚ ಆಕಾಶವು ಪಂಚ ಪಂಚಮಹಾಭೂತಗಳು ಯಾರಿಂದ ಹುಟ್ಟಿದೆಯಪ್ಪ ನನ್ನಿಂದ ಹುಟ್ಟಿದೆ ಭೂಮಿಯ ತೇಜ ಆಕಾಶವಾಯು ಎಲ್ಲವೂ ನನ್ನಿಂದಲೇ ಹುಟ್ಟಿದೆ ಮೂರು ಗುಣಗಳು ಸತ್ವ ಸಾತ್ವಿಕ ರಾಜಸ ತಾಮಸ ಈ ಮೂರು ಗುಣಗಳು ನನ್ನಿಂದಲೇ ಹುಟ್ಟಿದೆ ಫಲ್ಗುಣ ಕೇಳೋ ಮಾರಾಯ ಈ ಜಗತ್ತಿನಲ್ಲಿ ಸರ್ವವು ನನ್ನಿಂದಲೇ ಹುಟ್ಟಿದೆ ಆದ್ದರಿಂದ ಏನು ಪರಮಾತ್ಮ ಕೊಟ್ಟಿದ್ದಾನೆ ಹೇಗಿಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇದ್ದು ಪರಮಾತ್ಮ ಇದು ನಿನ್ನಿಂದಲೇ ನನಗೆ ಸಿಕ್ಕಿದೆ ಇದು ನಿನಗೇ ಸಮರ್ಪಿತ ಅಂತ ಹೇಳಿ ಕೊಟ್ಟದ್ದನ್ನು ಅನುಭವಿಸಿ ಅವನಿಗೆ ಇಪ್ಪತ್ನಾಲ್ಕು ಗಂಟೆ ಅವನ ಉಪಕಾರವನ್ನು ಸ್ಮರಣೆ ಮಾಡ್ತಾಯಿದ್ರು ಸುಖ ದುಃಖ ಸಮ ಮಾಡಿ ನೋಡು ಅಂತ ಹೇಳ್ತಾಯಿದ್ರು ನಾವೇನು ಮಾಡ್ತೀವಿ ಸುಖ ಬಂದಾಗ ಅಹಂಕಾರದಿಂದ ಮೆರಿತೇವೆ ದುಃಖ ಬಂದಾಗ ಕುಗ್ಗಿ ಹೋಗಿ ಆ ದುಃಖಕ್ಕೆ ಇವರು ಕಾರಣ ಅವರು ಕಾರಣ ಹಾಗೆ ಮಾಡ್ತಾ ನಾನು ಇಷ್ಟು ಮಾಡೋದು ದೇವರು ಹೇಗೆ ಮಾಡ್ತಾ ಅಂತ ಎಲ್ಲರಿಗೂ ಬೈತಾ ಕೂಡ್ತಿರ್ತೀನಿ ಇಲ್ಲ ನನ್ನ ಕರ್ಮಕ್ಕನುಸಾರವಾಗಿ ಪರಮಾತ್ಮನ ಕೈಯಲ್ಲಿದೆ ಫಲ ಕೊಡೋದು ಈಗ ನಾನು ಸರಿಗಾಗಿ ಮಾಡಿರ್ಬೋದು ಯಾವ ಯಾವ ಜನ್ಮಲ್ಲಿ ಏನೇನು ಮಾಡಿದ್ದೇನೋ ಗೊತ್ತಿಲ್ಲ ನನಗೆ ಆದ್ದರಿಂದ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಬಂದದ್ದನ್ನು ಪರಮಾತ್ಮ ಸುಖ ಬಂದಾಗ ಅಹಂಕಾರ ಕೊಡಬೇಡಪ್ಪ ದುಃಖ ಬಂದಾಗ ಇಲ್ಲಿಂದ ಎಬಸಪ್ಪ ಅಂತ ಹೇಳಿ ಅವನಿಗೆ ಬೇಡ್ಕೋಬೇಕು ಆಮೇಲೆ ಹೇಳ್ತಾಯಿದ್ರು ಈಡಾಡು ಅದೇ ಹೇಳಿದ ದುಃಖ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಬಂದದ್ದನ್ನು ಪರಮಾತ್ಮ ನನ್ನ ಕರ್ಮಕ್ಕನುಸಾರವಾಗಿ ಕೊಟ್ಟಿದ್ದಾನೆ ಧೈರ್ಯವು ನೀನೇ ಕೊಡು ಅಂತ ಹೇಳಿ ಅವನಿಗೆ ಬೇಳ್ಕೊತಾಯಿದ್ರು ಬ್ರಹ್ಮನ ನೋಡು ನೀ ಈ ದೇಹದಲ್ಲಿ ಪರಮಾತ್ಮ ಚತುರ್ಮುಖ ಬ್ರಹ್ಮನ ತಂದೆಯಾಗಿರುವಂತಹ ಈ ಪರಮಾತ್ಮ ಇಲ್ಲಿದ್ದಾನೆ ಸರ್ವಸ್ವಾಮಿಯಲ್ಲಿದ್ದಾನೆ ಅವನನ್ನು ನೋಡ್ತಾ ಇರು ಹೊರಗೆಲ್ಲೂ ಇಲ್ಲ ನಿನ್ನ ದೇಹದೊಳಗೆ ಇದ್ದಾನೆ ಅದಕ್ಕೆ ಹೇಳಿದರು ಕಂಡ ಕಂಡಲ್ಲಿ ವಿಶ್ವ ರೂಪ ಕಾಂಬೋರೋ ಉಂಡುಣಿಸಿದೆಲ್ಲ ನಿನ್ನ ಯಜ್ಞವೆಂಬವರು ಪಾಂಡು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವೆತ್ತೋ ಕಾಯೋ ಕರುಣ ಸಾಗರ ನೋಡ್ರಿ ಇದು ನುಡಿಯನ್ನು ಅಲ್ಲಿ ಒಂದು ಇಲ್ಲ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಏನು ಕೊಟ್ಟಿದ್ದಾನೋದನ್ನ ಸುಖವಾಗಿರಿ ಹಿಗ್ಗದೆ ಕುಗ್ಗದೆ ಏನು ಮಾಡದೆ ಆಮೇಲೆ ಯಾರು ಎಲ್ಲರೂ ಆ ಪರಮಾತ್ಮನ ಇದರಿಂದ ಇದ್ದಾರೆ ಎಲ್ಲರಲ್ಲೂ ಪರಮಾತ್ಮ ಇದ್ದು ಮಾಡಿಸ್ತಾನೆ ಆದ್ದರಿಂದ ಸಜ್ಜನರ ಸಂಘ ಕೊಡಪ್ಪ ಪರಮಾತ್ಮ ಪರಮಾತ್ಮ ಅಂಥೇಳಿ ಅವನಿಗೆ ಬೇಡ ಗೊತ್ತಾ ಆ ಎಲ್ಲರಲ್ಲಿಯೂ ಆ ಪರಮಾತ್ಮನೇ ಸೃಷ್ಟಿಕರ್ತನಾಗಿರುವಂತಹ ಆ ಬ್ರಹ್ಮದೇವರ ಆಗಿರುವಂತಹ ಪರಮಾತ್ಮನೇ ಅಲ್ಲಿದ್ದಾನೆ ಅಂತ ತಿಳಿದುಕೊಂಡು ಸುಖವಾಗಿರು ಅಂತ ಹೇಳ್ತಾ ಇದ್ದಾರೆ ಈಡಾಡು ಅಂದರೆ ಸುಖವಾಗಿರು ಸೂರ್ಯ ಚಂದ್ರರ ತೇಜ ಎನದಯ್ಯ ಗೂಢಾಕೇಶಯ್ಯ ಸೂರ್ಯಗೆ ಚಂದ್ರ ಚಂದ್ರನಿಗೆ ಆ ಏನು ತೇಜಸ್ಸು ಕೊಟ್ಟಿದೆ ನನ್ನಿಂದ ಅವರಿಗೆ ಬಂದಿದೆ ಇದು ನೆನಪಿಟ್ಕೊ ಗೂಡಾಕೇಶ ಅಂತ ಇದ್ದಾರೆ ಅರ್ಜುನನ ಹೆಸರು ಹತ್ತು ಹೆಸರುಗಳಲ್ಲಿ ಗೂಢಾಕೇಶ ಒಂದು ಗೂಡಾಕೇಶ ಸೂರ್ಯಚಂದ್ರಲ್ಲಿರುವಂತಹ ತೇಜಸ್ಸು ನನ್ನದು ಅನ್ನಪಚನವೂ ನನ್ನದು ಅನ್ನ ಕೊಡುವವನು ಅವನೇ ತಿನ್ನಿಸುವವನು ಅವನೇ ಯಾಕೆಂದರೆ ಯಾರಿಗೆ ಯಾವಾಗ ಎಷ್ಟು ಕಾಲಕ್ಕೆ ಕೊಡಬೇಕು ಅದು ಲೆಕ್ಕ ಹೊಂದಿದೆ ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ ಅದಕ್ಕಿಂತ ಕಡಿಮೆಯೂ ಕೊಡೋದಿಲ್ಲ ಅವನು ಆ ಅನ್ನ ತಿನ್ನಿಸುವವನು ಅವನೇ ತಿಂದ ಅನ್ನ ಜೀರ್ಣ ಪಚನ ಅಂದರೆ ಜೀರ್ಣ ಮಾಡಿಸುವವನು ಅವನೇ ಏನು ನೋಡ್ರಿ ಪರಮಾತ್ಮನ ಉಪಕಾರ ನಾವು ಇದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ ಊಟ ಮಾಡುವಾಗ ಪ್ರತಿ ತುತ್ತಿಗೆ ಆ ಪರಮಾತ್ಮನ ನೆನೆಸು ಅಂತ ಹೇಳ್ತಾ ಇದ್ದಾರೆ ಪ್ರತಿ ತುತ್ತಿಗೆ ಅವನು ಸ್ಮರಣೆ ಮಾಡು ಪರಮಾತ್ಮ ಇದು ನನ್ನ ನಿನ್ನಿಂದ ನನಗೆ ಸಿಕ್ಕಿದೆಯಪ್ಪ ಆ ಕಣ ಕಣದಲ್ಲಿ ನೀನೇ ಕೂತಿದೀಯಾ ಅಗಳ ಅಗಳಿನಲ್ಲಿ ನೀನೇ ಕೂತಿದ್ಯಾ ಪರಮಾತ್ಮ ಅದನ್ನು ನೋಡ್ರಿ ಉಂಡ ಅನ್ನ ಜೀರ್ಣ ಆಯಿತು ಅಂತಂದರೆ ಆರಾಮಿರ್ತು ಅದು ಜೀರ್ಣ ಆಗಲಿಲ್ಲ ಅಂತಂದರೆ ಅಜೀರ್ಣ ಆಯಿತು ಅಂದರೆ ಮತ್ತೆ ತ್ರಾಸಾಗುತ್ತೆ ಪರಮಾತ್ಮ ಎಷ್ಟು ಉಪಕಾರ ಪ್ರತಿ ಕ್ಷಣಕ್ಕೆ ನಮಗೆ ಎಷ್ಟು ಉಪಕಾರ ಇದ್ದೀನಿ ನೀವು ಯಾವುದೇ ನಾವು ಕಳೆ ಲಕ್ಷ ಇಲ್ಲ ನಮಗೆ ಅನ್ನದ ಋಣ ಜಾಗದ ಋಣ ಅದಿದೆ ಯಾರಿಗೆ ಯಾವ ಕಾಲಕ್ಕೆ ಎಷ್ಟು ಅನ್ನ ಕೊಡಬೇಕು ಅಷ್ಟೇ ಕೊಡ್ತಾನೆ ಅದಕ್ಕಿಂತ ಹೆಚ್ಚು ಇಲ್ಲ ಅದಕ್ಕಿಂತ ಕಡಿಮೆಯೂ ಇಲ್ಲ ಯಾವ ಜಾಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅದನ್ನು ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವನು ಇದು ಇದೆ ಅದರಿಂದ ಪ್ರತಿ ಅವನು ಸ್ಮರಣೆ ಮಾಡು ಇದು ನಿನ್ನಿಂದ ನಡೀತಾ ಇದ್ದೇನೆ ನಿನ್ನಿಂದ ಕೂತಿದ್ದೇನೆ ನಿನ್ನಿಂದ ಮಾತಾಡ್ತಾ ಇದ್ದೇನೆ ನಿನ್ನಿಂದ ಉಡ್ತಾ ಇದ್ದೇನೆ ನಿನ್ನಿಂದ ಜೀರ್ಣ ಆಗಿದೆ ನಿನ್ನಿಂದ ಸರ್ವವು ನಿನ್ನಿಂದನೇ ಪ್ರತಿ ಕ್ಷಣಕ್ಕೆ ಏನು ನನ್ನ ಕಾರ್ಯಗಳು ನಡೀತಾ ಇದೆ ಅದೆಲ್ಲ ನಿನ್ನಿಂದಲೇ ಪರಮಾತ್ಮ ಆ ಅನ್ನ ಜೀರ್ಣ ಆಗ್ತಾಯಿದೆ ಅದು ಪರಮಾತ್ಮ ನಿನ್ನಿಂದಲೇ ನನ್ನದೇ ಅಂತ ಹೇಳ್ತಾ ಇದ್ದಾನೆ ಹೌದಪ್ಪ ನಿನ್ನಿಂದಲೇ ನಾನೇ ಉತ್ತಮ ಮನಸ್ಸು ಎನ್ನಲ್ಲಿ ಮಾಡೋ ज्ञान अज्ञान पेळुवे तिळिदु नोडो ज्ञान दुर्लभावर भक्तिगळन्ते नानु कोडवेनु फलव मनसु बन्दन्ते ಸ್ಮರಣೆ ಮಾಡುತ್ತ ದೇಹ ಬಿಡುವರೋ ಎನ್ನ ಪಡೆವರೋ ಬಲು ಭಕ್ತಿ ಮಾಡುವರೋ ಅನಂತ ಚೇತನ ಸುಳಿವೇನೋ ಹರಿ ಸುಲಭನು ಮತ್ತೆ ಜನನವಿಲ್ಲದವನು ಎನ್ನ ಭಕ್ತರಿಗಿಲ್ಲ ನಾಶವು ಸ್ವರ್ಗದಾಶವು ಬಿಟ್ಟು ಚರಣ ಭಕುತಿಯು ಕೇಳಯ್ಯನ ಮಾತು ಪಾರ್ಥನೆ ಗೀತಾದರ್ಥವ ನಾನೇ ಉತ್ತಮ ನಾನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ನನ್ನ ಬಿಟ್ಟು ಮತ್ತು ಯಾರು ಈ ಪ್ರಪಂಚದಲ್ಲಿ ಇಲ್ಲ ಇದನ್ನು ನೆಂಟ್ಕೊ ಬಿಟ್ಕೋ ಮನಸ್ಸು ನನ್ನಲ್ಲೇ ಮಾಡು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವವನ್ನು ಮಾಡುವಂತಹ ಸರ್ವಸ್ವಾಮಿಯಾಗಿರುವಂತಹ ನನ್ನಲ್ಲೇ ಮನಸ್ಸು ಮಾಡು ನಮ್ಮ ಮನಸ್ಸು ಒಂದು ಕ್ಷಣದಲ್ಲಿ ಬ್ರಹ್ಮಾಂಡ ತಿರುಗಿ ಬರ್ತದೆ ಮತ್ತೆ ಆಮೇಲೆ ಹೇಳ್ತೇವೆ ನಾನು ಅಷ್ಟು ಮಾಡಿದೆ ನಾನು ಇಷ್ಟು ಮಾಡಿದೆ ದೇವ್ರ ಯಾಕೆ ಹಿಂಗೆ ಮಾಡಿದೆ ಅಂತ ಆ ಮನಸ್ಸು ದೇವರಲ್ಲಿ ಎಷ್ಟು ಕ್ಷಣ ಇತ್ತು ಅದನ್ನು ಲೆಕ್ಕ ಹಾಕಿ ಜ್ಞಾನ ನನ್ನಿಂದಲೇ ಬರುತ್ತೆ ಅಜ್ಞಾನ ಅವರ ಕರ್ಮಕ್ಕನುಸಾರ ಕೊಡೋನು ನಾನೇ ಇದನ್ನು ಸರಿಯಾಗಿ ತಿಳಿದು ನೋಡ್ಕೋ ಆ ರೀತಿಯಾಗಿ ಮಾಡು ಪರಮಾತ್ಮನಿಗೆ ಬೇಳ್ಕೊ ಅಪ್ಪ ತಂದೆ ಅಜ್ಞಾನದಲ್ಲಿ ನನಗೆ ಹಾಕಬೇಡ ಮೊದಲೇ ನಾನು ಸಾಮಾನ್ಯ ಮನುಷ್ಯ ನಿನ್ನ ಜ್ಞಾನವನ್ನು ಕೊಡು ಪ್ರತಿ ಕ್ಷಣಕ್ಕೆ ನಿನ್ನ ಜ್ಞಾನ ಅಂದ್ರೇನು ಅವನ ಸ್ಮರಣೆ ಇರಬೇಕು ಅವನು ಸ್ಮರಣೆ ಬಂತು ಅಂತಂದರೆ ಅವನ ಬಗ್ಗೆ ನಮ್ಗೆ ಇದಾಗುತ್ತೆ ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆಯನ್ನು ಕೊಡು ಅಂತ ಹೇಳಿ ಹೇಳ್ತಾ ಇದನ್ನು ಸರಿಯಾಗಿ ಮೊದಲು ತಿಳ್ಕೊ ಅಂದ್ರೇನು ಗುರುಗಳ ಹತ್ರ ಹೋಗಿ ಅದನ್ನು ಸರಿಯಾಗಿ ಹೋಗಿ ತಿಳ್ಕೊ ಆ ರೀತಿಯಾಗಿ ಮಾಡು ಜ್ಞಾನ ದುರ್ಲಭ ಅವರ ಭಕ್ತಿಗಳಂತೆ ನೋಡಿರಿ ಜ್ಞಾನ ಅತ್ಯಂತ ದುರ್ಲಭವಾಗಿದೆ ಅರ್ಜುನ ಗುರುಗಳತ್ತ ಹೋಗಿ ಭಕ್ತಿಯಿಂದ ಅವರ ಸೇವೆಯನ್ನು ಮಾಡು ಆವಾಗ ಜ್ಞಾನ ಬರುತ್ತೆ ನಾವೇನು ಅನ್ಕೋತೀವಿ ಅವ್ರ ಸೇವೆ ಯಾಕೆ ಮಾಡಬೇಕು ಅದು ಯಾಕೆ ಮಾಡಬೇಕು ಇಲ್ಲ ನಿನ್ನ ಸೇವೆಗನುಸಾರವಾಗಿಯೇ ಜ್ಞಾನ ನಿನಗೆ ಬರುತ್ತೆ ಆದ್ದರಿಂದ ಜ್ಞಾನ ಅತ್ಯಂತ ಪರಮಾತ್ಮನ ಬಗ್ಗೆ ಮಹಿಮೆ ತಿಳ್ಕೊಳ್ಳೋದು ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ನೆನಪಿರೋದು ಇದೆಲ್ಲ ಪರಮಾತ್ಮನ ಅನುಗ್ರಹದಿಂದಲೇ ಬರುತ್ತೆ ಅರ್ಜುನ ಅದರಿಂದ ಭಕ್ತಿಯನ್ನು ಮಾಡು ಗುರು ಹಿರಿಯರಲ್ಲಿ ದೊಡ್ಡವರಲ್ಲಿ ಭಕ್ತಿಯನ್ನು ಮಾಡಿ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿಕೊಂಡು ಆ ದಾರಿಯಲ್ಲಿ ನಡೆದೆ ಅಂತಂದರೆ ನಿನಗೆ ನನ್ನ ಅನುಗ್ರಹ ಆಗತ್ತೆ ನಾನು ಕೊಡುವೆನು ಫಲವ ಮನಸ್ಸು ಬಂದಂತೆ ಫಲದ ಕೈ ನೋಡ್ರಿ ಹೇಳಿದ್ದಾನೆ ಫಲ ಕೆಲಸ ನನ್ನ ಕೈಲಿ ಕರ್ಮದಲ್ಲಷ್ಟೇ ನನಗೆ ಅಧಿಕಾರದ ವರ್ಣಾಶ್ರಮ ಧರ್ಮವನ್ನು ದೇಶಕಾಲಕ್ಕನುಸಾರವಾಗಿ ಸರಿಯಾಗಿ ತಿಳಿದುಕೊಂಡು ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡಿ ಅವನಿಗೆ ಸಮರ್ಪಣೆ ಮಾಡೋದು ನಿನ್ನ ಕೆಲಸ ಫಲ ಮನಸ್ಸು ಬಂದಂತೆ ಕೊಡೋದಿಲ್ಲ ಅಂತೇನಿಲ್ಲ ಕೊಟ್ಟೇ ಕೊಡ್ತೇನೆ ಫಲ ವ್ಯತ್ಯಾಸ ಎಂದೂ ನಾನು ಮಾಡೋದಿಲ್ಲ ಆಯಾ ಜೀವರು ಮಾಡಿದ ಕರ್ಮದ ಫಲಕ್ಕೆ ನಾನು ಕೊಟ್ಟೇ ಕೊಡ್ತೇನೆ ಆದರೆ ಈಗೇ ಆಗಬೇಕು ಹಾಗೇ ಆಗಬೇಕು ಅಂತಿಲ್ಲ ಸ್ವಲ್ಪ ಲೇಟಾಗಿ ಕೊಟ್ಟರೆ ವಿದ್ ಬಡ್ಡಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಬಡ್ಡಿ ಸಹಿತವಾಗಿ ಕೊಡ್ತೇನೆ ಆದರೆ ಅವರ ಫಲ ಅವರು ಮಾಡಿದ ಕರ್ಮದ ಫಲವನ್ನು ಅವರಿಗೆ ಕೊಡ್ತೇನೆ ಫಲ ಎಂದು ವ್ಯತ್ಯಾಸ ಮಾಡೋದಿಲ್ಲ ಇದನ್ನ ನೆನಪಿಟ್ಕೋ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಸ್ಮರಣೆ ಮಾಡುತ್ತಾ ದೇಹ ಬಿಡುವರು ನೋಡ್ರಿ ಉಕ್ಕಿ ಬರುವ ಮಾಡಿ ಪಾಪ ಮಾಡಿದ ಅಜಮೇಳ ನಿನ್ನ ಅಕ್ಕರೆ ಮಗನೇನೋ ನಾನೇನೋ ಮಾಡಿದೇನೋ ವೆಂಕಟರೇಯ ನೀ ಅನ್ನ ಕಾಯಬೇಕು ಮಾಡಬಾರ್ದು ಪಾಪ ಉಕ್ಕಿ ಬರುವ ಪಾಪ ಅಂತ ಹೇಳ್ತಾ ಇದ್ದಾರೆ ಮಾಡಬಾರ್ದು ಪಾಪ ಎಲ್ಲ ಮಾಡ್ದ ಅವನಿಗೆ ಅನುಗ್ರಹ ಮಾಡಿದೆಲ್ಲ ಪರಮಾತ್ಮ ಕೊನೆಯ ಕಾಲಕ್ಕೆ ಪರಮಾತ್ಮನ ಸ್ಮರಣೆ ಬಂದಿದೆ ನೋಡಿ ಅಷ್ಟು ಸುಲಭ ಅಲ್ಲ ಸಂತತಂ ಚಿಂತೆಯೇ ಅನಂತ್ ಅಂತ್ಯಕಾಲೇ ವಿಶೇಷತ ಅಂತ ಹೇಳ್ತಾ ಇದ್ದಾನೆ ಗೀತೆಯಲ್ಲಿ ಸಂತತ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇರ್ಬೇಕು ಆವಾಗಲೇ ಅಂತ್ಯಕಾಲದಲ್ಲಿ ಬರುತ್ತೆ ಇಲ್ಲದೇ ಇದ್ರೆ ಬರೋದಿಲ್ಲ ಆದರೆ ಸಂತತ ಪರಮಾತ್ಮನ ಸ್ಮರಣೆಯನ್ನು ಮಾಡು ಸತತ ಅವನ ಬಗ್ಗೆ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೂ ಪರಮಾತ್ಮ ಇದು ನಿನ್ನಿಂದ ಇದು ನಿನಗೆ ಇದು ಇರಬೇಕು ಆದ್ದರಿಂದ ಇಲ್ಲಿ ಹೇಳ್ತಾರೆ ಸ್ಮರಣೆ ಮಾಡ್ತಾ ಇದ್ದರೆ ಅಂತ್ಯಕಾಲದಲ್ಲಿ ಯಾರು ಸ್ಮರಣೆ ಮಾಡಿಕೊಂಡು ಈ ದೇಹವನ್ನು ಬಿಡ್ತಾರೆ ಅವರೇ ನನ್ನನ್ನು ಪಡಿತಾರೆ ಅಂತ ಹೇಳ್ತಾರೆ ಬಲು ಭಕ್ತಿ ಮಾಡುವರು ಭಕ್ತಿ ಮಾಡ್ತಾರಪ್ಪ ನನ್ನಲ್ಲಿ ನೀನೇ ಸ್ವಾಮಿ ನೀನೇ ನನ್ನ ಸರ್ವಸ್ವ ನಿನ್ನಿಂದಲೇ ಎಲ್ಲ ನಡೀತಾ ಇದ್ದರೆ ಪ್ರತಿ ಕ್ಷಣಕ್ಕಿದಿರುತ್ತೆ ಪ್ರತಿ ಕ್ಷಣಕ್ಕೆ ಅವರು ಪರಮಾತ್ಮನನ್ನು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ವಿಶೇಷವಾದ ಆಸಕ್ತಿಯನ್ನು ಮಾಡ್ತಾ ಇದ್ದಾರೆ ಅನಂತ ಚೇತನ ಸುಳಿವೇನು ಹರಿ ಸುಲಭನು ಅನಂತ ಚೇತನ ಅಂತ ಹೇಳ್ತಾ ಇದ್ದಾಳೆ ನೋಡಿರಿ ಅನಂತ ಜೀವರಾಶಿಗಳು ನಮ್ಮ ಕಲ್ಪನೆಗೆ ಮೀರಿದ ಪರಮಾತ್ಮನ ಮಹಿಮೆ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ ನಿನ್ನ ಅನಂತ ಸದ್ಗುಣದ ಸಮುದ್ರದಲ್ಲಿ ನಾನೊಂದು ಸಣ್ಣ ದೋಣಿಯಲ್ಲಿ ಕುಳಿತಿದ್ದೇನೆ ಪರಮಾತ್ಮ ನನಗೆ ಆ ದಡ ಈ ದಡ ಏನೂ ಕಾಣಿಸ್ತಾ ಇಲ್ಲ ಆಶ್ಚರ್ಯೋಸಿ ಧನ್ಯೋಸಿ ಅಂತಹ ನಾನು ಸಾಮಾನ್ಯ ಅವಳು ಹೇಳ್ಕೊತಾಳೆ ನನ್ನನ್ನು ನೀನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ್ದೆ ಪರಮಾತ್ಮ ಇದು ನನಗೆ ಅನುಗ್ರಹ ಮಾಡಿದೆ ಅಂತ ಹೇಳ್ತಾ ಇದ್ದಾಳೆ ಏನು ನಾವಂತೂ ಸಾಮಾನ್ಯ ಮನುಷ್ಯರು ನಾವು ಏನು ಮಾಡ್ತೇವೆ ಹೇಳಿರಿ ಏನು ಮಾಡೋದಿಲ್ಲ ಕೇವಲ ಇಷ್ಟೇ ಭಕ್ತಿಯನ್ನು ಮಾಡಿರಿ ಎಲ್ಲ ಚೇತನಲ್ಲಿ ಅನಂತನ ಸ್ವ ಸ್ವಾಮಿಯಾಗಿರುವಂತಹ ಪರಮಾತ್ಮ ಎಲ್ಲ ಚೇತನಲ್ಲೂ ಇದ್ದಾನೆ ಅವನೇ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾನೆ ಹರಿ ಸುಲಭನು ಅಂತ ಹೇಳ್ತಾ ಇದ್ದಾನೆ ಈ ಸ್ಮರಣೆ ಇದ್ದಾಗ ಸುಲಭನೋ ಹರಿ ತನ್ನವರಿಗೆ ಭಕ್ತಿ ಮಾಡುವವರಿಗೆ ಪರಮಾತ್ಮನ ಸ್ಮರಣೆ ಇರುವವರಿಗೆ ಪರಮಾತ್ಮ ಸುಲಭನೇ ಇದ್ದ ಸುಲಭದ ಮುಕ್ತಿಗೆ ಸುಲಭನೆ ನೆನೆಸುವ ಜಲರುಹನಾಭನ ನೆನೆಮನವೇ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಹರಿನಾಭವ ನೆನೆದರೆ ಕುಲ ಕೋಟಿಗಳು ಉದ್ಧರಿಸುವವ ನೋಡಿರಿ ಒಂದು ಹಾಡಿಗೆ ಎಷ್ಟಿವೆ ಒಂದು ಲೈನಿಗೆ ಪುರುಂದಾಸ್ ಹೇಳ್ತಾರೆ ಪರಮಾತ್ಮನ ನೆನೆಸು ನೀನು ಉದ್ಧಾರ ಅಲ್ಲ ನಿನ್ನ ಹಿಂದಿನ ಕುಲ ಮುಂದಿನವರು ಎಲ್ಲರೂ ಉದ್ಧಾರ ಆಗ್ತಾರೆ ಸ್ಮರಣೆ ಮಾಡುವ ಆ ಪರಮಾತ್ಮನ ಸ್ಮರಣೆಯನ್ನು ಹೇಳ್ತಾ ಇದ್ದಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ಮರಣೆ ಮಾಡುತ್ತಾ ದೇಹ ಬಲು ಭಕ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅನಂತ ಚೇತನ ಅನಂತ ಚೇತನಲ್ಲಿ ನಾನೇ ಇದ್ದೇನೆ ನಾನೇ ಎಲ್ಲರನ್ನು ಮಾಡ್ತಾ ಇದ್ದೇನೆ ಪರಮಾತ್ಮ ಸುಲಭ ಅಂತ ಹೇಳ್ತಿದ್ದಾರೆ ನಿಭಕ್ತಿ ಮಾಡ್ತಾ ಇದ್ದರೆ ಸುಲಭನೇ ಇದ್ದಾನೆ ಯಾರು ಆ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಅವನಿಗೆ ಮತ್ತೆ ಜನನ ಬರೋದಿಲ್ಲ ನನ್ನ ಭಕ್ತರಿಗೆ ನಾಶ ಇಲ್ಲ ಅಂತ ಹೇಳ್ತಾ ಇಲ್ಲ ಪರಮಾತ್ಮ ನನ್ನ ಭಕ್ತರಿಗೆ ಎಂದೂ ನಾಶ ಆಗೋದಿಲ್ಲ ಆಗೋದಿಲ್ಲ ಅಮಂಗಲ ಆಗೋದಿಲ್ಲ ನನ್ನ ಭಕ್ತರಿಗೆ ಮಂಗಲವೇ ಆಗುತ್ತೆ ಒಳ್ಳೆಯದೇ ಆಗುತ್ತೆ ಸ್ವರ್ಗದ ಆಶೆಯನ್ನು ಬಿಟ್ಟು ಕರ್ಮಗಳನ್ನ ಮಾಡಪ್ಪ ಈ ಕರ್ಮ ಮಾಡಿದ್ರೆ ಸ್ವರ್ಗದಲ್ಲಿ ಹೋಗ್ತೇನೆ ಅಲ್ಲಿ ಹಂಗಿದೆ ಇಲ್ಲ ಅದು ಆಶೆ ಬಿಟ್ಬಿಡು ಯಾರಿಗೆ ಯಾವಾಗ ಏನು ಕ ಏನು ಕೊಡಬೇಕು ಅದು ನನ್ನ ಕೈಯ್ಯಲ್ಲಿದೆ ಬಿಟ್ಟು ಭಕ್ತಿಯಿಂದ ನಿನ್ನ ವರ್ಣಾಶ್ರಮ ಧರ್ಮವನ್ನು ಭಕ್ತಿಯಿಂದ ಮಾಡು ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಸ್ವರ್ಗದಾಶಿಯನ್ನು ಬಿಡು ಚರಣ ಭಕ್ತಿಯನ್ನು ಮಾಡುತ್ತಾನೆ ಇಪ್ಪತ್ನಾಲ್ಕು ಗಂಟೆ ನಿನ್ನ ಮನಸ್ಸು ಆ ಪರಮಾತ್ಮನ ಪಾದಕಮಲಗಳಲ್ಲಿಯೇ ಇರಬೇಕು ಪರಮಾತ್ಮನ ಸ್ಮರಣೆಯನ್ನೇ ಮಾಡ್ತಾ ಇರಬೇಕು ಅವನ ಉಪಕಾರವನ್ನೇ ಸ್ಮರಿಸ್ತಾ ಇರಬೇಕು ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸ್ತಾ ಇರೋ ಆಗ ನಿನಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದ್ರು ಕೇಳಯ್ಯ ಮಾತು ಕೃಷ್ಣ ತಾನೇ ಹೇಳ್ತಾ ಇದ್ದ ಅರ್ಜುನನ ಮುಖಾಂತರ ಇಡೀ ಜಗತ್ತಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ ನನ್ನನ್ನೇ ಸ್ಮರಣೆ ಇರು ನನ್ನಲ್ಲೇ ಭಕ್ತಿಯನ್ನು ಮಾಡು ಆಶೆಗಳನ್ನು ಬಿಟ್ಟು ಸ್ವರ್ಗದ ಆಶೆ ಇತ್ಯಾದಿ ಆಶೆಗಳನ್ನ ಬಿಟ್ಟು ಭಕ್ತಿಯಿಂದ ನಿನ್ನ ವರ್ಣಾಶ್ರಮ ಧರ್ಮವನ್ನು ದೇಶಕಾಲಕ್ಕನುಸಾರವಾಗಿ ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡಿ ಅವನಿಗೆ ಅರ್ಪಿಸು ಭಕ್ತಿಯನ್ನು ಇಡು ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ